ಮಧ್ಯಾಹ್ನ ನ್ಯೂಸ್ 360 ಡಿಗ್ರಿಗೆ ಸ್ವಾಗತ. ನಾನು ಚಿತ್ರ. ಶಾಸಕಾಂಗ ಪಕ್ಷದ ಒಂದು ಸಭೆಯನ್ನು ನಡೆಸಲಾಗುತ್ತೆ. ಸೊ ಆ ಒಂದು ಸಭೆಯಲ್ಲಿ ಇಡೀ ಶಾಸಕರು ಸಚಿವರು ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಬೆಂಬಲ ನೀಡೋದಕ್ಕೆ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಈ ನಿರ್ಣಯವನ್ನು ಕೂಡ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಲಾಗುತ್ತೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ. ಶಾಸಕಾಂಗ ಸಭೆ ನಡೆಸಿದಂತಹ ಸಚಿವರು ಶಾಸಕರು ಎಲ್ಲರೂ ಕೂಡ ಸೇರಿ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತು ಬೆಂಬಲವನ್ನ ವ್ಯಕ್ತಪಡಿಸೋದಕ್ಕೆ ನಿರ್ಣಯವನ್ನ ಕೂಡ ತೆಗೆದುಕೊಂಡಿರುವಂತದ್ದು. ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾನೂನು ಸಮರವನ್ನ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೂಡ ಒಂದು ಶಾಸಕಾಂಗ ಸಭೆಯನ್ನ ನಡೆಸಲಾಗುತ್ತೆ. ಸೊ ಆ ಒಂದು ಸಭೆಯಲ್ಲಿ ಸರ್ವಾನುಮತದಿಂದ ಶಾಸಕರು ಮುಖ್ಯಮಂತ್ರಿಗೆ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು. ರಾಜ್ಯಪಾಲರ ನಡೆಯನ್ನ ನಾವು ಸರ್ವಾನುಮತದಿಂದ ವಿರೋಧಿಸ್ತಾ ಇದ್ದೇವೆ, ಹಾಗೆ ಖಂಡಿಸ್ತಾ ಇದ್ದೇವೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಿದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಮೂಡಾ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅಲರ್ಟ್ ಆಗಿದ್ದಾರೆ. ಕಾನೂನು ಸಮರದ ಜೊತೆಗೆ ಶಾಸಕರ ಜೊತೆಗೆ ನಿರಂತರ ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಿಎಂ ಹಾಗೆ ಡಿಸಿಎಂ ಶಾಸಕರ ಜೊತೆ ಸೇರಿ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ಆ ಒಂದು ಶಾಸಕಾಂಗ ಸಭೆಯಲ್ಲಿ ರಾಜ್ಯಪಾಲರ ನಡೆಯ ಬಗ್ಗೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಹೈಕಮಾಂಡ್ ಜೊತೆ ಚರ್ಚಿಸಿ ದೆಹಲಿಯಲ್ಲಿ ಹೋರಾಟವನ್ನು ನಡೆಸೋದಕ್ಕೆ ಕೂಡ ಅಗತ್ಯ ಬಿದ್ದರೆ ದೆಹಲಿಯಲ್ಲಿ ಕೂಡ ಹೋರಾಟವನ್ನು ನಡೆಸಲಾಗುತ್ತೆ ಅನ್ನುವಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳಿ ರಾಷ್ಟ್ರಪತಿಗಳನ್ನು ಕೂಡ ಭೇಟಿ ಮಾಡಿ ಒತ್ತಾಯಿಸೋಣ ಅಂತ ಹೇಳಿ ಆ ಒಂದು ಶಾಸಕಾಂಗ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಶಾಸಕಾಂಗ ಪಕ್ಷದ ಸಭೆ ಬಳಿಕ ವಿಧಾನಸೌಧದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಡಿಕೆ ಶಿವಕುಮಾರ್ ಅವರು ಸಭೆಯಲ್ಲಿ ಸರ್ವಾನುಮತದಿಂದ ಕೂಡ ಶಾಸಕರು ಸಿಎಂಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕ ಆರ್ವಿ ದೇಶಪಾಂಡೆ ಸೂಚಿಸಿ ಹಾಗೆ ತನ್ವೀರ್ ಸೇಠ್ ಕೂಡ ಅನುಮೋದನೆಯನ್ನು ನೀಡಿರುವಂಥದ್ದು. ರಾಜ್ಯಪಾಲರ ಸರಿಯಾದ ತನಿಖೆ ನಡೆಸದೆ ರಾಜ್ಯಪಾಲರು ಕೂಡ ಯಾವುದೇ ರೀತಿಯಾದಂಥ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮನವಿ ಪತ್ರ ಬಂದ ತಕ್ಷಣ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ನಡೆಸದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ. ರಾಜ್ಯಪಾಲರ ಈ ನಡೆ ಏನಿದೆ ಇದನ್ನು ನಾವು ಸರ್ವಾನುಮತದಿಂದ ಖಂಡಿಸ್ತಾ ಇದ್ದೇವೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಜೊತೆಗೆ ಸರ್ಕಾರವನ್ನ ಅಭದ್ರಗೊಳಿಸೋದಕ್ಕೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ, ನಮ್ಮ ಸರ್ಕಾರಕ್ಕೆ ಯಾರೂ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾವೆಲ್ಲ ಗಟ್ಟಿಯಾಗಿ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದೇವೆ. ಹೈಕಮಾಂಡ್ ನಾಯಕರ ಭೇಟಿಗೆ ಕೂಡ ಇಂದು ತೆರಳುತ್ತಾ ಇರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರು ಕೂಡ ನಮ್ಮನ್ನು ಕರೆದಿರೋವಂಥದ್ದು, ನಾವೇ ಹೋಗ್ತಾ ಇದ್ದೇವೆ, ಎಲ್ಲ ವಿಚಾರಗಳನ್ನು ಕೂಡ ನಾವು ಹೈಕಮಾಂಡ್ ಮುಂದೆ ತಿಳಿಸ್ಬರ್ತೇವೆ. ರಾಜ್ಯ ಸರ್ಕಾರ ಮತ್ತು ಸಿಎಂ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ಏನು ನಡೀತಾ ಇದೆ ಅದರ ವಿರುದ್ಧ ಕೂಡ ಈ ವೇಳೆ ಕಿಡಿಕಾರಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ಈ ಒಂದು ವೇಳೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ, ಇಲ್ಲಿದೆ ನೋಡಿ. ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕಾಂಗ ಸಭೆ ನಡೀತು, ಎಲ್ಲ ನಮ್ಮ ಸಂಸತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಎಲ್ಲ ಕೂಡ ಭಾಗಿಯಾಗಿದ್ದರು. ಒಂದು 6 ಜನ ಮಾತ್ರ ನಮ್ಮ ಸ್ಪೀಕರ್ ಅವರ ಆದೇಶದ ಮೇರೆಗೆ ದೆಹಲಿಗೆ ಟ್ರೈನಿಂಗ್ಗೋಸ್ಕರ ಒನ್ ಡೇಯಲ್ಲಿ ಸೆಮಿನಾರ್ ನಡೀತಾ ಇದೆ. ಅದಕ್ಕೆ ಒಂದು 6-7 ಜನ ಶಾಸಕರು ಮಾತ್ರ ಅಲ್ಲಿಗೆ ದೆಹಲಿಗೆ ನಮ್ಮ ಸ್ಪೀಕರ್ ಅವರು
ಫಸ್ಟ್ ಟೈಮ್ ಎಮ್ ಎಲ್ ಎಸ್ನ ಅಂತ ಕಳಿಸ್ಕೊಟ್ಟಿದ್ರು. ಅವ್ರು ಬಿಟ್ಟರೆ ಬಹುತೇಕ ಎಲ್ಲ ಶಾಸಕರು ಕೂಡ ಇವತ್ತು ಆಗಮಿಸಿದ್ದಾರೆ. ಈ ಸಭೆಯಲ್ಲಿ ಭಾಳ ವಿಚಾರಗಳನ್ನೆಲ್ಲ ನಾವು, ಈಗ ಏನು ರಾಜಕಾರಣ ನಡೀತಾ ಇದೆ ಅದನ್ನೆಲ್ಲ ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ. ಇಂದು ನಡೆದಂಥ ಶಾಸಕಾಂಗ ಸಭೆಯಲ್ಲಿ ಶರ್ಮಾ, ನಾವೆಲ್ಲ ಇಡೀ ನಮ್ಮ ಶಾಸಕರು ಸರ್ವಾನುಮತದಿಂದ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ ಜೊತೆಯಲ್ಲಿ ನಿಂತು ಅವರ ಬೆನ್ನಿನ ಜೊತೆಯಲ್ಲಿ ಮತ್ತು ಇಡೀ ಶಾಸಕಾಂಗ ಸಭೆ ಅವ್ರಿಗೆ ಬೆಂಬಲವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದೆ. ಇಡೀ ರಾಜ್ಯದ ಕಾರ್ಯಕರ್ತರು ಅವರ ಪರವಾಗಿ ನಿಂತು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಇವತ್ತು ನಮ್ಮ ಹಿರಿಯ ಶಾಸಕರಾದಂಥ ದೇಶಪಾಂಡೆ ಅವರು ಈ ಒಂದು ನಿರ್ಣಯವನ್ನು, ಏನು ಒಮ್ಮತದ ನಿರ್ಣಯವನ್ನು ಅವರು ಸೂಚಿಸಿದ್ದಾರೆ. ನಮ್ಮ ತನ್ವೀರ್ ಶೇಟ್ ಅವರು ಅದಕ್ಕೆ ಅನುಮೋದಿಸಿದ್ದಾರೆ. ಜೊತೆಗೆ ಎಲ್ಲ ಶಾಸಕರು ಕೂಡ ಒಮ್ಮತದ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಮತ್ತು ರಾಜ್ಯಪಾಲರು ಏನು ನಮಗೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಈ ಸಂದರ್ಭದಲ್ಲಿ ಸರ್ವಾನುಮತದಿಂದ ಅವರು ಏನು ಒಂದು ಎನ್ಕ್ವೈರಿ ಮಾಡಿದ್ದ, ಏನು ಒಂದು ಸರಿಯಾದ ರೀತಿ ತನಿಖೆ ಇಲ್ಲದೆ, ಯಾವ ತನಿಖೆಯೂ ಕೂಡ ಇಲ್ಲದೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರುವಂಥದ್ದು ಮತ್ತು 17A ಆದೇಶ ಮಾಡಿರೋಂಥದ್ದನ್ನ ಇಡೀ ಸರ್ವಾನುಮತದಿಂದ ನಾವು ಅದನ್ನು ಖಂಡಿಸಿದ್ದೇವೆ. ಸೋ ಇವತ್ತು ನಮ್ಮ ಕನ್ನಡಿಗರು, ಇಡೀ ರಾಜ್ಯದ ಜನತೆ ಇವತ್ತು ನಮ್ಮ ಸರ್ಕಾರಕ್ಕೆ ಏನು 136 ಸೀಟನ್ನು ಕೊಟ್ಟಿದ್ದಾರೆ, ನಾವು ಜನಪರವಾದಂಥ ಏನು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ, ಈ ಸರ್ಕಾರವನ್ನು ಅಭದ್ರಗೊಳಿಸಲು, ತೊಂದರೆ ಮಾಡಲು ಇವತ್ತು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ BJPಯವರು, ಜನತಾದಳದವರು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಈ ಸರ್ಕಾರನ ಜಗ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಶಾಸಕಾಂಗ ಸಭೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇದೆ, ಕಾರ್ಯಕರ್ತರ ಜೊತೆಯಲ್ಲಿ ಇದ್ದಾರೆ, ರಾಜ್ಯದ ಜನತೆ ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ, ಸರ್ಕಾರ ಜೊತೆಯಲ್ಲಿ ಇದ್ದಾರೆ ಅನ್ನೋದನ್ನು ಈ ಶಾಸಕಾಂಗ ಸಭೆ ವ್ಯಕ್ತಪಡಿಸ್ತಾ ಇದೆ, ನಿರ್ಣಯವನ್ನು ಮಾಡಿದೆ. ನಮಸ್ಕಾರ. ಶಾಸಕಾಂಗ ಸಭೆಯನ್ನ ನಡೆಸಿದಂತಹ ಸಚಿವರು ಮತ್ತೆ ಶಾಸಕರು ಈ ಒಂದು ಸಭೆಯಲ್ಲಿ ಕೂಡ ಒಂದು ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಇಡೀ ಕಾಂಗ್ರೆಸ್ನ ನಾಯಕರು, ಶಾಸಕರು, ಸಚಿವರು, ಕಾರ್ಯಕರ್ತರು ಎಲ್ಲರೂ ಕೂಡ ನಿಂತ್ಕೊಂಡು ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತು ಬೆಂಬಲವನ್ನ ವ್ಯಕ್ತಪಡಿಸುವಂತಹ ರೀತಿಯಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ.